ಎಷ್ಟು ಸೀಟನ್ನ ಗೆಲ್ಲುತ್ತೆ ಕಾಂಗ್ರೆಸ್? ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡಿದ್ಯಾ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ರಿಸಲ್ಟ್ಗಾಗಿ ನಾವು ಕಾಯಬೇಕಾಗಿದೆ. ಬಿಜೆಪಿ ಭದ್ರಕೋಟೆಗಳನ್ನೇ ಛಿದ್ರ ಮಾಡಿದೆಯಾ ಕಾಂಗ್ರೆಸ್? ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾದು ನಡೆದಿದೆಯಾ? ಹಾಗಿದ್ರೆ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಾಗುತ್ತಾ? ಹಾಗಿದ್ರೆ ಅಥವಾ ಸೋಲಾಗುತ್ತಾ? ಎಐಸಿಸಿಗೆ ಕಂಪ್ಲೀಟ್ ಆಗಿರುವಂತಹ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಅಧ್ಯಕ್ಷ ಖರ್ಗೆ ನೇತೃತ್ವದ ಮೀಟಿಂಗ್ಗೆ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾನ್ಫಿಡೆನ್ಸ್ ಡಿಜಿಟ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ. ಕರ್ನಾಟಕದ ಅಷ್ಟೇ ಅಲ್ಲ, ಇಂಡಿಯಾದ ಭವಿಷ್ಯವನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದಾರಂತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಡಬಲ್ ಡಿಜಿಟ್ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಸಲ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ 136 ಸ್ಥಾನ ಬರುತ್ತೆ ಅಂತ ನಾನು ಹೇಳಿದ್ದೆ. ಅಸೆಂಬ್ಲಿಯಲ್ಲಿ ನಾವು ಹೇಳದಂತೆಯೇ ರಿಸಲ್ಟ್ ಕೂಡ ಬಂದಿತ್ತು. ಆಗಲೂ ಸಮೀಕ್ಷೆಗಳೆಲ್ಲ 80-90 ಸ್ಥಾನ ಬರುತ್ತೆ ಅಂತ ಹೇಳಿ ಹೇಳಿದ್ವು, ಆದ್ರೆ ಅದು ಸುಳ್ಳಾಯ್ತು. ಈಗಲೂ ಅಷ್ಟೇ, ಎಕ್ಸಿಟ್ ಪೋಲ್ ನಂಬರ್ ಅನ್ನ ನಂಬಬೇಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಗೆಲ್ಲಲಿದೆ. ಎಐಸಿಸಿ ಅಧ್ಯಕ್ಷರಿಗೆ ಈ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ಫಲಿತಾಂಶ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ. ಯಾವುದೇ ಒಂದು ಚುನಾವಣಾ ಸಮೀಕ್ಷೆಯನ್ನು ತೆಗೆದುಕೊಂಡು ಕೂಡ ಎಕ್ಸಿಟ್ ಪೋಲ್ ಆದ ಮೇಲೆ ಯಾವ್ಯಾವ ಒಂದು ರಾಜ್ಯಗಳಲ್ಲಿ ಎಷ್ಟೆಷ್ಟು ಕಾಂಗ್ರೆಸ್ ಬರುತ್ತೆ, ಎಷ್ಟೆಷ್ಟು ಸ್ಥಾನಗಳು ಬರುತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಕಡಿಮೆ ಸ್ಥಾನ ಅನ್ನುವಂಥ ರಿಸಲ್ಟೇ ಬಂದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಟೆನ್ಷನ್ ಆಗಿದೆ. ಆದರೆ ಇದೆಲ್ಲ ವಿಚಾರಗಳನ್ನು ಕ್ಲಿಯರ್ ಮಾಡೋದಕ್ಕೆ ಅಂತೇಳಿ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಕಾನ್ಫಿಡೆನ್ಷಿಯಲ್ ಡಿಜಿಟ್ ಅನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡುತ್ತೆ, ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಾದು ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಸೋಲುತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ನೇತೃತ್ವದ ಮೀಟಿಂಗ್ಗೆ ಮಹತ್ವದ ಮಾಹಿತಿಗಳನ್ನು ಅವರು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಏನ್ ರಿಸಲ್ಟ್ ಅಂದ್ರೆ, ಕಳೆದ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಕೂಡ 80-90 ಸ್ಥಾನ ಬರುತ್ತೆ ಅಂತ ಹೇಳಿ ಬಹಳ ಸಮೀಕ್ಷೆಗಳು ರಿಸಲ್ಟ್ ಅನ್ನ ಕೊಟ್ಟಿದ್ವು. ಆದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು 136 ಸ್ಥಾನ ಬಂದೇ ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಅಷ್ಟು ರಿಸಲ್ಟ್ ಅನ್ನ ಪಡ್ಕೊಂಡಿದೀವಿ, ಈ ಬಾರಿಯೂ ಕೂಡ ನಾವು ಡಬಲ್ ಡಿಜಿಟ್ ನಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸ್ಯಾಂಪಲ್ ಸೈಜಸ್ ವಿಲ್ ಬಿ ಮಿನಿಮಮ್ 40-50,000 ಪರ್ ಕಾನ್ಸ್ಟಿಟ್ಯೂಸಿ. ಆಲ್ ದಿಸ್ ಸರ್ವೇಸ್ ವಿಚ್ ಹ್ಯಾವ್ ಬಿನ್ ಕಲೆಕ್ಟೆಡ್ ದೇ ಮೇ ಬಿ ಅಬೌಟ್ 5,000-6,000 ಅಂಡ್ ಆಲ್. ಸರ್ವೇಸ್ ಕಾಂಟ್ ಬಿ ಡನ್ ಗೋಯಿಂಗ್ ಟು ಎ ವಿಲೇಜ್ ಕ್ಯಾಶ್, ಒನ್ ಇಸ್ ಕ್ಯಾಂಡಿಡೇಟ್, ಒನ್ ಇಸ್ ಕ್ಯಾಶ್, ಲಾಟ್ ಆಫ್ ಥಿಂಗ್ಸ್ ವರ್ಕ್ಸ್ ಇನ್ ದಿ ಎನಿ ಕಾನ್ಸ್ಟಿಟ್ಯೂಸಿ ವಿಚ್ ಕಮ್ಸ್ ಔಟ್ ಫಾರ್ ದಿ ಪೋಲಿಂಗ್. ವಾಟ್ ದೇ ಆರ್ ಶೋಯಿಂಗ್ ಇನ್ ಕರ್ನಾಟಕ ಇಟ್ ಇಸ್ ವೆರಿ ಅಸ್ಟಾನಿಶ್. ಈವನ್ ಇನ್ ಅಟ್ ದಿ ಅಸೆಂಬ್ಲಿ ಟೈಮ್ ಆಫ್ ಕರ್ನಾಟಕ ದೇ ಶೋಡ್ 80-90 seats ಟು ದಿ ಕಾಂಗ್ರೆಸ್. But I was very confident that I will could I'll have 136 seats. That was my perfect this one. Now also I am telling you, our number will be more. It will be double digit plus more. Over 2/3 of the seats, we are very confident that the Congress party will win in Karnataka. But they are showing. I think this time again they may fail. I would like to convey to you and the party high command, my workers should not lose confidence. They might have created a lot of hangama in the whatever the EVM, that is issue that might have happened. Why so much discussion is going all over the world on this issue. But I am very confident the people of this country want a change, and change for India and India. And they have voted. I have just traveled across the country, various other states also. I have visited, spoken to various leaders. All the workers are very confident. I am glad to tell you, even in Dharwad, even in Bangalore, where they feel, they see that it is the RSS stronghold, BJP stronghold, where they have not won. Our party cadres are telling that we are going to win Dharwad, we are going to win Dakshina Kannada. When such is the situation, I don't feel that we will lose any in Karnataka.